ಇವತ್ತು ಭಾರತದ ಉದ್ದಗಲಕ್ಕೂ ಕೂಡ ನನ್ನ ಧರ್ಮದ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮತಾಂತರದ ಪಿಡುಗನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ದಿನ ನೀವೆಲ್ಲ ಕೇಳಿದ್ದೀರಿ, ನಾವು ವಿಧಾನಸಭೆಯಲ್ಲಿ ನಾನು ಪ್ರೀತಮ್ ಗೌಡರು ಲಿಂಗೇಶ್ ಅವರು ನಾವೆಲ್ಲ ಭಾಗವಹಿಸಿ ಮತಾಂತರ ನಿಷೇಧ ಮಸೂದೆಯನ್ನ ನಾವು ಜಾರಿಗೆ ತಂದ್ವಿ, ಜಾರಿಗೆ ತಂದಿದ್ದೇವೆ. ನನಗೆ ಅನೇಕರು ಕೇಳಿದ್ರು, ಕೆಲವು ಕ್ರೈಸ್ತ ಧರ್ಮಗುರುಗಳು ನನ್ನ ಹತ್ರ ಬಂದಿದ್ರು, ಮುಸಲ್ಮಾನ್ ಧರ್ಮಗುರುಗಳು ನನ್ನ ಹತ್ರ ಬಂದಿದ್ರು, ನೀವು ಈ ರೀತಿ ಕಾಯ್ದೆಯನ್ನು ತರ್ತಾ ಇದ್ದೀರಿ, ಇದು ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿ. ನಾನು ಅವ್ರಿಗೆ ಕೇಳಿದೆ, ಏನ್ ತೊಂದರೆ? ಈ ದೇಶದ ಸಂವಿಧಾನ ನಿಮ್ಗೆಲ್ಲ ಅವಕಾಶವನ್ನ ಕೊಟ್ಟಿದೆ. ನಿಮ್ಮ ಧರ್ಮವನ್ನು ನೀವು ಆಚರಿಸುವ, ನಿಮ್ಮ ಧರ್ಮವನ್ನು ಪ್ರಚಾರ ಮಾಡುವ, ನಿಮ್ಮ ಧರ್ಮಕ್ಕೆ ಯಾರಾದರೂ ಕೂಡ ಸ್ವಸಂತೋಷದಿಂದ ಬಂದು ನಾನು ಈ ಧರ್ಮವನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ತೀನಿ. ಇಂಥ ಒಂದು ವಿಶಾಲವಾಗಿರ್ತಕ್ಕಂತ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಕ್ಕಂತ ಇನ್ನೊಂದು ಸಂವಿಧಾನ ಜಗತ್ತಿನಲ್ಲಿಲ್ಲ. ಇದರಿಂದ ಏನ್ ನಿಮ್ಗೆ ತೊಂದರೆ ಆಗ್ತದೆ? ಈ ಕಾಯ್ದೆ ಏನಿದೆ, ಮತಾಂತರ ನಿಷೇಧ ಕಾಯ್ದೆ, ಅದು ಈ ಧಾರ್ಮಿಕ ನಂಬಿಕೆಯನ್ನ ಯಾವುದನ್ನು ಕೂಡ ಡಿಸ್ಟರ್ಬ್ ಮಾಡಲಿಲ್ಲ. ನಿಮ್ಮ ಧರ್ಮದಲ್ಲಿ ಬದುಕಲಿಕ್ಕೆ ಯಾವುದೇ ಕೂಡ ಅಡಚಣೆಯನ್ನು ಮಾಡೋದಿಲ್ಲ. ಒಂದೇ ಒಂದನ್ನ ಸಂವಿಧಾನದಲ್ಲಿ ಇಲ್ಲದೆ ಇರ್ತಕ್ಕಂಥದನ್ನ ನಾವಿವತ್ತು ತಂದಿದ್ದೇವೆ ಸಂವಿಧಾನ ಚೌಕಟ್ಟಿನೊಳಗಡೆ. ಈ ರೀತಿ ಮತಾಂತರ ಆಗುವಂತವನು ತಿಳಿಸಿ ಮತಾಂತರ ಆಗ, ಅದು ರೆಕಾರ್ಡ್ ಆಗ. ಈ ರೀತಿ ಮತಾಂತರ ಮಾಡೋನು ಕೂಡ ತಿಳಿಸ್ಬೇಕು, ನಾನು ಇಂಥ ವ್ಯಕ್ತಿಯನ್ನ ಮತಾಂತರ ಮಾಡ್ತೇನೆ ಅಂತ. ಆಮಿಷದಿಂದ, ಬಲವಂತದಿಂದ, ಇನ್ನೇನೋ ಮದುವೆಯ ಒಂದು ಆಮಿಷವನ್ನು ತೋರಿಸಿ ಮತಾಂತರ ಮಾಡಿದ್ರೆ ಅದಕ್ಕೆ ಶಿಕ್ಷೆಯನ್ನು ಕೊಡುವಂತ ಕಲಮನ್ನು ಈ ಕಾಯ್ದೆಯಲ್ಲಿ ಸೇರಿಸಿದ್ದೇವೆ. ಅದಕ್ಕೆ ಶಿಕ್ಷೆಯನ್ನ ಕೊಡುವಂತ 5 ವರ್ಷ ಜೈಲಿಗೆ ಹೋಗ್ಬೇಕವ ಮತಾಂತರ ಮಾಡಿದವ, ಮತಾಂತರ ಆಗಿರ್ತಕ್ಕಂತ ಆ ರೀತಿಯ ಒಂದು ಶಿಕ್ಷೆ. ಅದಲ್ಲದೇನೆ ಇವತ್ತು ಯಾರು ಮತಾಂತರ ಆಗ್ತಾನೆ ಅವನು ತನ್ನ ಮೂಲ ಮತದ ಸೌಲಭ್ಯಗಳನ್ನು ಕಳ್ಕೊಂತ. ಒಬ್ಬ ದಲಿತ ಮತಾಂತರ ಆದರೆ, ಕ್ರೈಸ್ತ ಆದರೆ, ಮುಸಲ್ಮಾನ ಆದರೆ ಆತನಿಗೆ ಸಿಗಬಹುದಾದಂಥ ಎಲ್ಲ ಸೌಲಭ್ಯಗಳನ್ನು, ಮೂಲ ಸೌಲಭ್ಯಗಳನ್ನು ಕಳ್ಕೊಳ್ತಾನೆ. ಅವ ಯಾವ ಧರ್ಮಕ್ಕೆ ಹೋಗ್ತಾನೆ ಅದರ ಸೌಲಭ್ಯ ಆತ ಪಡ್ಕೊಳ್ತಾನೆ. ಇವತ್ತು ಪ್ರಮೋಷನ್ನಲ್ಲಾಗಿರ್ಬೋದು, ಅಪಾಯಿಂಟ್ಮೆಂಟಲ್ಲಾಗಿರ್ಬೋದು, ಏನು ದಲಿತರನ್ನ ಇವತ್ತು ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ ಅಂತ ಎಲ್ಲ ಸೌಲಭ್ಯಗಳನ್ನು ಆತ ಕಳ್ಕೊಳ್ತಾನೆ. ಆದ್ರಿಂದ ಇಷ್ಟೇ ಇರೋದಲ್ಲ, ಒಬ್ಬೇ ಹೊಡೆದ್ರು ಇಡೀ ರಾಜ್ಯದಲ್ಲಿ ಇದು ಸರಿಯಲ್ಲ ಅಂತ ಹೇಳಿದ್ರು. ಆದರೆ ನಾವು ತಂದಿದ್ದೇವೆ,